ಉರುಳಿ ಬೀಳ್ತಾ ಇರುವಂಥದ್ದು ಈಗ ಬೆಂಗಳೂರಿನ ಈ ಹೆಗ್ಗುರುತು. ಬೆಂಗಳೂರಿನ ಕಲಶಕ್ಕೆ ಈಗ ಕಂಟಕ. ಸ್ವಲ್ಪ ಎಚ್ಚರ ವಹಿಸದಿದ್ರೆ ಇತಿಹಾಸ ಪುಟಕ್ಕೆ ಬೆಂಗಳೂರು ಹಾಟ್ಸ್ಪಾಟ್ ಆಗಿ ತಲುಪುತ್ತೆ. ಇದು ಪಬ್ಲಿಕ್ ಟಿವಿಯ ಇನ್ನೊಂದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ಯಾವುದಿದೆ ವಿನಾಶದ ಅಂಚಿನಲ್ಲಿರುವಂತಹ ಅದು ಅಂತ ಹೇಳಿ ಉರುಳಿ ಬೀಳ್ತಾ ಇರುವಂತಹ ಬೆಂಗಳೂರಿನ ಹೆಗ್ಗುರುತು, ಬೆಂಗಳೂರಿನ ಕಲಶಕ್ಕೆ ಈಗ ಒಂದು ಕಂಟಕ ಆಗಿ ಬಂದು ತಲುಪ್ತಾ ಇದೆ. ಯಾಕೆ ಹೀಗಾಗಿರುವಂಥದ್ದು ಏನು, ಇದಕ್ಕೆ ಕಾರಣ ಏನು, ಇದೆಲ್ಲದರ ಕಂಪ್ಲೀಟ್ ಆಗಿರುವಂಥ ಎಕ್ಸ್ಕ್ಲೂಸಿವ್ ಆಗಿರುವಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಕೊಡ್ತಾ ಇದ್ದೀವಿ. ಸೊ ಬೆಂಗಳೂರಿನ ಕೆಲವೊಂದಿಷ್ಟು ಗುರುತುಗಳು ಅಂತ ಇದೆ. ಬೆಂಗಳೂರಿನ ಭಾಗಕ್ಕೆ ಬಂದರೆ, ಬೆಂಗಳೂರಿಗೆ ಬಂದರೆ ಎಸ್ಪೆಷಲಿ ಈ ಕೆಲವು ಜಾಗಗಳಿಗೆ ಹೋಗದೆ ಇರೋದಿಲ್ಲ. ಅದೊಂದು ಇತಿಹಾಸದ ಪುಟಗಳಿಗೆ ಸೇರುವ ಮಟ್ಟಕ್ಕೆ ಈಗ ಬಂದು ತಲುಪ್ತಾ ಇದೆ ಅಂತಂದರೆ ಅದರ ಬಗ್ಗೆ ಎಷ್ಟು ನಿರ್ಲಕ್ಷ್ಯವನ್ನು ವಹಿಸಲಾಗಿದೆ ಅಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಾಗಿದ್ದಾಗ ಏನದು, ಅದರ ಬಗ್ಗೆ ನಿರ್ಲಕ್ಷ್ಯ ಯಾಕಾಗಿದೆ, ಅದರ ಬಗ್ಗೆ ಅಷ್ಟೊಂದು ನಾವು ಯಾವಾಗಿದ್ರೂ ಕೂಡ ನಮ್ಮ ರಾಜ್ಯದಲ್ಲಿ ಪ್ರವಾಸೋದ್ಯಮಕ್ಕೆ ಬಹಳ ಮಹತ್ವವನ್ನು ಕೊಟ್ಟೇ ಇಲ್ಲ. ಎಣ್ಣೆಗೆ ಜಾಸ್ತಿ ಮಹತ್ವ ಕೊಟ್ಟಿರೋದು ಆದಾಯ ಬರುತ್ತೆ ಅಂತ, ಪ್ರವಾಸಿಗರಿಂದಲೂ ಆದಾಯ ಬರುತ್ತೆ, ಅದರ ಬಗ್ಗೆ ನಮ್ಮಲ್ಲಿ ಕಾನ್ಸಂಟ್ರೇಷನ್ನೇ ಇರೋದಿಲ್ಲ. ಈಗಲೂ ಹಾಗೆ ಬಿಡ್ತಾ ಹೋಗ್ತಾರೆ, ಹಾಳಾಗಿ ಹೋಗ್ತಾ ಇರುತ್ತೆ. ವಿನಾಶದ ಅಂಚಿನಲ್ಲಿ ಈಗ ಬೆಂಗಳೂರಿನ ದೊಡ್ಡ ಆಲದ ಮರ ಧರೆಗುರುಳಿದೆ. ಈಗ ಬೃಹತ್ತಾಕಾರದ ಆಲದ ಮರ ಯಾಕೆ ಬುಡ ಸಮೇತ ಉರುಳಿ ಬೀಳ್ತಾ ಇದೆ ಬೆಂಗಳೂರಿನ ಹೆಗ್ಗುರುತು. ಆಲದ ಮರ ಹೀಗೆ ಬೀಳೋದಕ್ಕೆ ತುಂಬ ಕಷ್ಟ. ಅಪಾಯದ ಅಂಚಿನಲ್ಲಿರುವಂಥ ಮರವನ್ನು ರಕ್ಷಿಸದಿದ್ರೆ ಇತಿಹಾಸದ ಪುಟಕ್ಕೆ ಹೋಗುತ್ತೆ. ವಿನಾಶದ ಅಂಚಿನಲ್ಲಿ ಬೆಂಗಳೂರಿನ ದೊಡ್ಡ ಆಲದ ಮರ. ಕೆಲವು ಮರಗಳು ಏಕಾಏಕಿಯಾಗಿ ಬಿದ್ದುಬಿಟ್ರೆ ಆ ಮರಗಳು ಮುಗಿದೋಗ್ಬಿಡುತ್ತೆ. ಆಲದ ಮರದ ಹಾಗಲ್ಲ, ಆಲದ ಮರ ವಿಸ್ತಾರವಾಗಿ ಬೆಳೀತಾ ಹೋಗುತ್ತೆ. ಸೊ ಅದರಿಂದ ಅದಕ್ಕೆ ಅಂತ್ಯ ಅನ್ನುವಂಥದ್ದು ಯಾವಾಗ ಬರುತ್ತೆ ಅಂತಂದರೆ ಅದನ್ನು ಯಾರಾದರೂ ಕಟ್ ಮಾಡಿದಾಗ, ಅದನ್ನು ಯಾರಾದರೂ ಅದರ ಜೊತೆಗೆ ಈ ರೀತಿಯಾಗಿ ಇಲ್ಲಿ ನೋಡಿ ದೊಡ್ಡದಾಗಿರುವಂತಹ ಆಲದ ಮರ ಬೀಳ್ತಾ ಇದೆ. ಬಟ್ ಪೂರ್ಣ ಪ್ರಮಾಣದಲ್ಲಿ ಬೀಳುವಂತಹ ಹಂತಕ್ಕೆ ಹೋಗಿದೆಯಾ ಅಂತಂದರೆ ಇಲ್ಲ ಅಂತ ಹೇಳ್ಬೋದು. ಆಲದ ಮರ ಅಷ್ಟೊಂದು ಬೀಳೋಕ್ಕೆ ಹೋಗೋದಿಲ್ಲ. ಬಟ್ ಭಯ ಏನು ಅಂತಂದರೆ ಅದೊಂದೇ ನಮ್ಮ ಬೆಂಗಳೂರಿನಲ್ಲಿ ತುಂಬ ಪ್ರೇಕ್ಷಣೀಯ ಸ್ಥಳಗಳಲ್ಲಿರುವಂಥ ಒಂದು ದೊಡ್ಡ ಜಾಗ ಅದು, ಆಲದ ಮರ, ದೊಡ್ಡ ಆಲದ ಮರ ಅಂತ ಹೇಳಿ. ಆದರೆ ಈ ಭಾಗದಲ್ಲಿ ಈ ರೀತಿಯಾಗಿ ಬೀಳ್ತಾ ಇದೆ ಅಂತಂದಾಗ ಅದರ ಸುತ್ತಮುತ್ತಲೂ ನಡೀತಾ ಇರುವಂಥ ಕಾಮಗಾರಿಗಳ, ಆ ಜಾಗದಲ್ಲಿ ಸುತ್ತಮುತ್ತಲು ನಡೀತಾ ಇರುವಂಥ ಒಂದಿಷ್ಟು ಲೇಔಟ್ಗಳನ್ನು ಮಾಡಲಾಗ್ತಾ ಇದೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಅದರ ಸುತ್ತಮುತ್ತಲುಗಳು ಲೇಔಟ್ಗಳ ನಿರ್ಮಾಣವಾಗ್ತಾ ಇದೆ. ಕಾರಣ ಅದೊಂದು ಪ್ರವಾಸಿ ತಾಣವಾಗಿದೆ, ಒಳ್ಳೆಯ ಬೇಡಿಕೆ ಇದೆ ಅಂತ ಹೇಳಿ ಲೇಔಟ್ಗಳನ್ನು ಮಾಡಿದ್ದಾರೆ, ಲೇಔಟ್ಗಳನ್ನು ಸೇಲ್ ಮಾಡ್ತಾ ಇದ್ದಾರೆ. ಸೊ ಅದರ ಪರಿಣಾಮ ಏನಾದರೂ ಆಗ್ತಾ ಇದೆಯಾ? ಕಾರಣ ಆಲದ ಮರದ ಬೇರುಗಳು ತುಂಬ ದೂರದವರೆಗೂ ಕೂಡ ಹಬ್ಬುತ್ತೆ. ಬೃಹದಾಕಾರದವಾಗಿರುವಂಥ ಮರ ಅದು, ಅದು ಅಷ್ಟು ಬೇಗ ನಾಶ ಆಗೋದಿಲ್ಲ. ನಾಶ ಆಗಬೇಕು ಅಂತಂದರೆ ಬೇರುಗಳು ಕಟ್ಟಾಗಿರಬೇಕು ಅದರದ್ದು. ದಕ್ಷಿಣದ ಕೇತುಹಳ್ಳಿಯಲ್ಲಿರುವಂತಹ ದೊಡ್ಡ ಆಲದ ಮರ ತುಂಬಾನೇ ಖ್ಯಾತಿ. ಇಡೀ ಭಾರತದಲ್ಲೂ ಕೂಡ ಅತ್ಯಂತ ಪುರಾತನವಾಗಿರುವಂತಹ ಆಲದ ಮರ ಇರುವಂಥದ್ದು ಈ ಸ್ಥಳದಲ್ಲೇ. ಆದರೆ ಈಗ ಈ ಪಾರಂಪರಿಕ ಹೆಮ್ಮೆ, ಪಾರಂಪರಿಕ ವೃಕ್ಷ ಇರುವಂತಹ, ಹೆಸರುವಾಸಿಯಾಗಿರುವಂತಹ ಈ ಪ್ರವಾಸಿ ಸ್ಥಳ ಯಾವ ರೀತಿ ಅಧ್ವಾನವಾಗಿದೆ ಅಂತ ತೋರಿಸ್ತೀವಿ. ನಿಜಕ್ಕೂ ಕೂಡ ಈ ದೃಶ್ಯವನ್ನು ನೋಡೋದಕ್ಕೆ ಬೇಜಾರಾಗಿರುತ್ತೆ. ಯಾಕಂದರೆ ಜನ ತುಂಬ ಪ್ರಶಾಂತವಾಗಿ ಕಾಲ ಕಳೆಯೋದಕ್ಕೆ ಬರುವಂತಹ ಸ್ಥಳ ಇದು. ಆದರೆ ಈಗ ನೋಡಿ, ಮೊನ್ನೆ ಸುರಿದಂತಹ ಭಾರೀ ಮಳೆಗೆ ಏಕಾಏಕಿ ಮರ ಬಿದ್ದು ಹೋಗಿದೆ. ಮೊನ್ನೆ ಭಾನುವಾರ ಈ ರೀತಿ ಅನಾಹುತ ಸಂಭವಿಸಿದೆ. ಯಾವ ರೀತಿಯಾಗಿದೆ ಅಂದರೆ ಬುಡ ಸಮೇತ ಬಿದ್ದು ಹೋಗಿದೆ. ಬಿದ್ದು ಹೋಗಿರುವಂತಹ ಬೃಹದಾಕಾರದ ಆಲದ ಮರ ಹಾಗೇ ಇದೆ, ಇನ್ನೂ ಕೂಡ ಇದರ ತೆರವಾಗಿಲ್ಲ. ಯಾಕೆ ಈ ರೀತಿ ಆಯಿತು, ಏನಾದರೂ ಸಮಸ್ಯೆ ಆಯ್ತಾ, ಕಾಂಕ್ರೀಟ್ ಹಾಕಿರೋದ್ರಿಂದ ಈ ಸಮಸ್ಯೆ ಆಗಿತ್ತಾ, ಯಾವುದನ್ನೂ ಕೂಡ ಅಧ್ಯಯನ ಮಾಡೋದಕ್ಕೆ ಇನ್ನೂ ಕೂಡ ತೋಟಗಾರಿಕಾ ಇಲಾಖೆ ಸಜ್ಜಾಗಿಲ್ಲ. ಸೊ ಆ ಭಾಗದಲ್ಲಿ ಏನು ನೋಡ್ತಾ ಇದ್ದೀರಾ, ಅಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆ ಆಗಿದೆ. ಸುಮಾರು 400 ವರ್ಷಗಳ ಐತಿಹಾಸ ಇರುವಂತಹ ಬೆಂಗಳೂರಿನ ಹೆಮ್ಮೆ ದೊಡ್ಡ ಆಲದ ಮರ, ಆದರೆ ಈಗಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ, ಈ ರೀತಿ ಆಗಿದೆ ಅಂತ ನೋಡ್ತಾ ಇದ್ರೆ ಎಂಥ ದುರಂತ ಇದು ಅನಿಸುತ್ತೆ. ಅಂದರೆ ತುಂಬ ವಯಸ್ಸಾಗಿರುವಂತಹ ಮರ ನೋಡಿ, ಬೇರ್ ಸಮೇತ ಬಿದ್ದು ಹೋಗಿದೆ. ಸುಮಾರು 3-4 ಬೃಹತ್ ಆಕಾರದ ಮರಗಳು ಈ ರೀತಿ ದರೆಗುರುಳಿರುವಂಥದ್ದು, ಸುಮಾರು 95 ಫೀಟ್ ಇದು ಹೈಟ್ ಇರುವಂಥದ್ದು, ಅಷ್ಟು ದೊಡ್ಡದಾಗಿ ಚಾಚಿಕೊಂಡಿರುವಂತಹ ಮರ ಇದು. ಆದರೆ ಈಗ ಈ ರೀತಿಯ ದುರಂತ ಸಂಭವಿಸಿರುವಂಥದ್ದು. ಸ್ಥಳೀಯರಿದ್ದಾರೆ, ನಮ್ಮನ್ನು ಮಾತಾಡ್ಸೋಣ ಇಲ್ಲಿ. ಸರ್, ಯಾವಾಗ ಈ ದುರಂತ ಆಯಿತು, ಆಮೇಲೆ ಏನು ಕಾರಣ ಅನಿಸುತ್ತೆ ಈ ರೀತಿ ಆಗೋದಕ್ಕೆ? ಏಕಾಏಕಿ ಮೇಡಮ್ರೆ, ಇದು 3 ದಿವಸ ಆಯಿತು ಬಿದ್ದಿದ್ದು.
ಮಳೆಗಾಳಿಯಿಂದ ಸಂಜೆ 7 ಗಂಟೆಗೆ ಬಿದ್ದೋಗಿರೋದು. ಮಳೆಗೆ ಈ ರೀತಿ ಅನಾಹುತ ಆಗುತ್ತಾ? ಏನು ಕಾರಣ? ಗಾಳಿ ಜಾಸ್ತಿ ಆಯ್ತು. ಗಾಳಿ ಜಾಸ್ತಿ ಆಗಿರೋದ್ರಿಂದ ಇದು ಆಗಿದೆ. ಬಟ್ ಅದಕ್ಕೆ ಮಣ್ಣು ಮೇನ್ ಬೇಕಾಯ್ತು. ಮಣ್ಣಿನ ವ್ಯವಸ್ಥೆ ಕಮ್ಮಿ ಇರೋದ್ರಿಂದ ನೀವು ಕಣ್ಣು ಮುಂದೆ ಕಾಣಿಸ್ತಾ ಇದೆ ಇದು. ಅದು ಅಷ್ಟು ದೊಡ್ಡ ಮರ, ಇದು ಹೆಚ್ಚು ಕಮ್ಮಿ ಒಂದು 15 ಅಡಿ ದೊಡ್ಡ ಅಗಲ ಇರೋಂಥ ವಿಸ್ತೀರ್ಣ ಇರತಕ್ಕಂಥ ಮರ. ಆ ಅಷ್ಟು ವಿಸ್ತೀರ್ಣದಲ್ಲಿ ಒಂದು ತುಂಬಿಕೊಂಡ್ರೂ ಒಂದು ಅರ್ಧ ಟ್ಯಾಕ್ಟರ್ ಮಣ್ಣು ಬರ್ತಾ ಇಲ್ಲ. ಅದಕ್ಕೆ ಮೇನ್ ಬೇಕಾಗಿರ್ತಕ್ಕಂಥ ಗ್ರಿಲ್ ಗ್ರಿಪ್ಗೆ ಮಣ್ಣು ಬೇಕು. ಅದಕ್ಕೆ ಸುತ್ತಲೂ ಕಟ್ಟೆ ಥರ ಕಲ್ಲು ಕಟ್ಟಿದ್ರು. ಈ ಗ್ರಾಸ್ ಆಕ್ತಿವಿ ಅಂತ ಹೇಳ್ಬಿಟ್ಟು ಆ ಕಟ್ಟೆಗಳನ್ನೆಲ್ಲ ಕಿತ್ತಾಕಿ ಇರ್ತಕ್ಕಂಥ ಮಣ್ಣನ್ನು ರಿಮೂವ್ ಮಾಡಿಸಿದ್ದಾರೆ. ಎಲ್ಲ ಕಿತ್ತಾಕ್ಬಿಟ್ಟು ಲೆವೆಲ್ ಮಾಡಿಬಿಟ್ರು, ಈ ಲಾನ್ ಮಾಡಬೇಕು ಅದು ಮಾಡಬೇಕು ಅಂತ. ಇವಾಗೇನ ಬುಡಲ್ಲ ಬಿಡಿಸ್ಬಿಟ್ರಲ್ಲ, ಏ ಇದು ಎಲ್ಲ ಪಲ್ಟಾಸ್ತು. ಇದಕ್ಕೆ ಮೇನು ಮಣ್ಣು ಮೇನ್. ಇದ್ರೊಳಗಡೆ ಇಲಿಗಳಿದೆ, ನೀವು ಕಾಲಿಟ್ರಿ ಇಲಿ, ಇದು ಕ್ಲೋಸ್ ಇದು ಮಾಡಿ, ಇದನ್ನು ಮಾಡ್ಕೊಂಬಿಡಿ. ಹಾಂ, ಆ ಕಾಲಿಟ್ಟಾಗ ಅದು ಒಳಗಡೆ ಹೋಯ್ತು. ಆ ರೀತಿ ಇಲಿಗಳು ಒಳಗಡೆ ಬ್ರಸ್ ಇದೆ, ಹೋಲ್ ಮಾಡ್ಕೊಂಡೋಗಿದೆ ಅಂಡರ್ ಪಾಸ್ ಥರ. ಅಲ್ಲಿ ಅದೇನಾಗುತ್ತೆ, ಮಳೆ ಬಂದಾಗ ನೀರು ಒಳಗಡೆ ಹೋಗುತ್ತೆ. ನೀರು ಒಳಗಡೆ ಹೋದಾಗ ಮರಗಳು ನೆಂದಿ ಗಾಳಿಗೆ ಆ ಥರ ಪಲ್ಟಿಯಾಗಿದೆ. ನಿಜಕ್ಕೂ ಕೂಡ ಇದು ದುರಂತ. ಏನಾದರೂ ತೋಟಗಾರಿಕಾ ಇಲಾಖೆ ಅವರು ಎಚ್ಚೆತ್ತು ಏನಾದರೂ ಮಾಡ್ತಾರೆ, ಅಟ್ಲೀಸ್ಟ್ ಇರುವಂತಹ ಪಾರಂಪರಿಕ ಕ್ಷೇತ್ರವನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನಾದರೂ ಮಾಡ್ತಾರಾ ನೋಡಬೇಕು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಪವಿತ್ರ ಕಡತಲ, ಪಬ್ಲಿಕ್ ಟಿವಿ, ಬೆಂಗಳೂರು.